ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಉದ್ದಿನ ವಡೆ ಕೆಲವೊಮ್ಮೆ ನಾವು ಎಷ್ಟ ಚೆಂದ ಮಾಡಿದ್ರು ಎಷ್ಟ ಪ್ರಯತ್ನ ಪಟ್ರು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಹೋಟೆಲ್ ಸ್ಟೈಲ್ ಒಳಗೆ ಉದ್ದಿನ ವಡೆ ಬರಂಗಿಲ್ಲ ಬಟ್ ಇವತ್ತು ಈ ಎರಡು ಇಂಗ್ರೀಡಿಯೆಂಟ್ಸ್ನ ನೀವು ಸೇರಿಸಿ ಮಾಡಿದ್ರೆ ಖಂಡಿತ ಹೋಟೆಲ್ ರುಚಿಯನ್ನ ಮೀರಿಸ್ತಾವು ಪಕ್ಕಾ ಹೋಟೆಲ್ ಸ್ಟೈಲ್ ಒಳಗೆ ಬರ್ತಾವು ಈ ಉದ್ದಿನ ವಡ ಬರ್ರಿ ಹೆಂಗಂದ್ರೆ ಹೆಂಗ್ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋನು ಮೊದಲಿಗೆ ಒಂದು ಗ್ಲಾಸ್ ಅಷ್ಟು ಬೇಳೆನಾ ಒಂದು ಬೌಲ್ಗೆ ಸೇರಿಸ್ಕೊಳತ್ತೈತ್ರಿ ನೀವು ಉದ್ದಿನ ಕಾಳನ್ನು ಕೂಡ ಸೇರಿಸ್ಕೋಬೋದು ಈಗ ಅದಾದ ಅದಾದಮೇಲೆ ಸೀಕ್ರೆಟ್ ಇಂಗ್ರಿಡಿಯೆಂಟ್ ಏನಪ್ಪ ಅಂದ್ರೆ ಒಂದು ಹಿಡಿಯಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೋಬೇಕ್ರಿ ಇದರಿಂದ ಒಡೆ ಗರಿ ಗರಿಯಾಗಿ ಬರ್ತಾವ್ರಿ ಕ್ರಿಸ್ಪಿಯಾಗಿರ್ತಾವೆ ಹಂಗೆ ಒಂದು ಹಿಡಿಯಷ್ಟು ಅಕ್ಕಿನ ಸೇರಿಸ್ತತ್ರಿ ಇದು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಉದ್ದಿನ ಗರಿ ಗರಿಗರಿಯಾಗಿ ಬರಬೇಕಂದ್ರೆ ಅಕ್ಕಿ ಮತ್ತು ಕಡಲಿಬೇಳಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತ ರೀ ಈಗ ನೋಡ್ರಿ ನೀರು ಸೇರಿಸಿ ಚೆಂದಗೆ ಒಂದೆರಡರಿಂದ ಮೂರು ಸಾರಿ ಉದ್ದಿನ ಬೇಳಿನ ತೊಳಿಬೇಕಾಗ್ತತಿ ಡಸ್ಟ್ ಥರ ಇರ್ತತಿ ಉದ್ದಿನ ಬೇಳೆ ಒಳಗೆ ನೀವು ಬರೀ ಉದ್ದಿನ ಬೇಳೆ ನೆನೆಸೋದಕ್ಕಿಂತ ಇವೆರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ನೋಡ್ರಿ ಮಸ್ತಾಗಿ ಬರ್ತಾ ಉದ್ದಿನ ವಡ ಈಗ ನೋಡ್ರಿ ಒಂದೆರಡು ಸಾರಿ ಚೆಂದಾಗೆ ಉದ್ದಿನ ಬೇಳಿನ ತೊಳೆದಾದ್ಮೇಲೆ ಬೇಳೆ ನೆನ್ಸಾಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡ್ ರೀ ಸ್ವಲ್ಪ ನೀರು ಜಾಸ್ತಿ ಹಾಕೋದನ್ನ ಚಲೋ ನೀರು ಬೇಗ ಉದ್ದಿನ ಬೇಳೆ ಈಗ ಮೂರು ಗಂಟೆಗಳ ಕಾಲ ಉದ್ದಿನಬೇಳಿನ ನೆನೆಸ್ಕೋಬೇಕ್ರಿ ನಿಮ್ಗೆ ಟೈಮ್ ಇದ್ರೆ ನಾಲ್ಕರಿಂದ ಐದು ಗಂಟೆಗಳ ಕಾಲೂ ನೀವು ನೆನೆಸ್ಕೊಬೋದು ಈಗ ನೋಡಿರಿ ಮೂರು ಗಂಟೆ ಚೆಂದಗೆ ಉದ್ದಿನಬೇಳಿನ ನೆನೆಸ್ಕೊಂಡಾಗೈತಿ ಆದಷ್ಟು ನೀರಿನ ಬಸ್ಕೊಂಡು ಬಸ್ಕೊಂಡನ ನೀವು ಮಿಕ್ಸಿ ಜಾರ್ಗೆ ಉದ್ದಿನಬೇಳಿನ ಸೇರಿಸ್ಕೋಬೇಕ್ರಿ ಇಲ್ಲಾಂದ್ರೆ ಉದ್ದಿನ ಹಿಟ್ಟೆಲ್ಲ ನೀರು ನೀರಾಗಿ ಒಡ ಶೇಪ ಬರೋಂಗಿಲ್ಲ ಸರಿಯಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡತ್ತಿ ಹಂಗೆ ಗಿರ್ದ ಅಥವಾ ಕಾಲು ಚಮಚದಷ್ಟು ಸೋಡಾ ಸೇರಿಸ್ಕೊಂಡಿ ಸೋಡಾ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೋಡಾ ಹಾಕೋದ್ರಿಂದ ಉದ್ದಿನ ವಡೆ ಗರಿ ಗರಿಯಾಗಿ ಬರ್ತಾವೆ ಹಾಗಾಗಿ ಸ್ವಲ್ಪ ಸೋಡಾ ಸೇರಿಸತಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ರೀ ರುಬ್ಕೊಳ್ಳುವಾಗ ನಿಮ್ಗೆ ಭಾಳ ಗಟ್ಟಿ ಅನ್ಸಕತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀವು ರುಬ್ಕೊಬೋದು ನುಣ್ಣಗೆ ರುಬ್ಕೋಬೇಕು ರೀ ಆದಷ್ಟು ನೋಡ್ರಿ ಈಗ ಉದ್ದಿನ ಹಿಟ್ಟು ಯಾವ ರೀತಿ ಬಂದೈತೆ ಅಂತ ತೋರ್ಸತತಿ ನೋಡ್ರಿ ಈ ಥರ ಪೂರ್ತಿ ಮೆತ್ತಗೂ ಆಗಿಲ್ಲ ಪೂರ್ತಿ ಗಟ್ಟಿಯಾಗಿಯೂ ಬಂದಿಲ್ಲ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕ್ರಿ ಈಗ ಉದ್ದಿನ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳತ್ತತಿ ಇದಕ್ಕಿಂತ ಗಟ್ಟಿಯಾದ್ರೂ ಚಲೋ ರೀ ಉದ್ದಿನ ವಡ ಮತ್ತು ಇದಕ್ಕಿಂತ ಮೆತ್ತಗ ಹಾಕ್ಬಿಟ್ರೂ ಚಲೋ ಅದಾದ್ಮೇಲೆ ನೋಡ್ರಿ ಈಗ ಒಂದು ಇಂಚಷ್ಟು ಶುಂಠಿನ ತುರ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಒಂದು ಸಣ್ಣ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕರಿಬೇವನ್ನ ಸೇರಿಸ್ಕೊಳತ್ರಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ರಿ ಇಪ್ಪತ್ತು ಕಾಳು ಮೆಣಸಿನ ರೀ ಉದ್ದಿನ ವಡ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಕಾಳು ಮೆಣಸು ಬಾಯೊಳಗೆ ಒಳಗೆ ಸಿಕ್ಕರೆ ಅದ್ಭುತ ರುಚಿ ಅಂತ ಹೇಳ್ಬೋದು ವಡದ ಹಿಟ್ಟು ಪರ್ಫೆಕ್ಟಾಗಿ ಬಂದತ್ತೇ ಇಲ್ಲೋ ಅಂತ ಚೆಕ್ ಮಾಡೋಕೆ ನೋಡ್ರಿ ಅರ್ಧ ಕಪ್ ನೀರೊಳಗೆ ಸ್ವಲ್ಪೇ ಸ್ವಲ್ಪ ಹಿಟ್ಟನ್ನ ಬಿಟ್ಟು ನೋಡತ್ತೈತೆ ನೋಡ್ರಿ ಈ ಥರ ತೇಲ್ಬೇಕು ರೀ ಉದ್ದಿನ ಹಿಟ್ಟು ನೀರೊಳಗೆ ಅಂದ್ರನ ಉದ್ದಿನ ವಡ ಮಾಡೋಕೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಐತೆ ಅಂದಂಗೆ ಈಗ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಿಟ್ಟು ಜೊತೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಚೆಂದಗೆ ಎಲ್ಲ ಮಿಕ್ಸ್ ಆದ್ಮೇಲೆ ಹಿಟ್ಟನ್ನು ಚೆಂದಾಗೆ ಕೈಯಿಂದ ಈ ಥರ ತಿರ್ಗಿಸ್ಕೊಂಡು ಹೋಗ್ಬೇಕು ನೋಡ್ರಿ ಈ ಥರ ಒಂದು ಐದು ನಿಮಿಷ ಈ ಥರ ಚೆಂದಾಗೆ ತಿರ್ಗಿಸ್ಕೊಬೇಕ್ರಿ ಅವಾಗ ವಡ ಇನ್ನೂ ಚಂದಾಗೆ ಉಬ್ತಾವ್ರಿ ನಾವು ಎನ್ಯಾಕೆ ಕರೆದಾಗ ನೋಡ್ರಿ ಈಗ ಐದರಿಂದ ಎಂಟು ನಿಮಿಷ ಹಿಟ್ಟನ್ನು ಚೆಂದಾಗೆ ಉಡ್ಕೊಂಡಾಯ್ತು ಅಂತ ಹೇಳ್ತಾರ್ರಿ ಹಳ್ಳಿ ಭಾಷೆ ಒಳಗೆ ಚೆಂದಾಗೆ ಕಲ್ಸ್ಕೊಂಡ್ರಿ ಅದಾದ್ಮೇಲೆ ಈಗ ಒಂದು ಬೌಲ್ ಒಳಗೆ ನೀರು ತೊಗೊಂಡಿ ಕೈಗೆ ನೀರನ್ನು ಈ ಥರ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋಬೇಕ್ರಿ ರೀ ಉಂಡೆ ಶೇಪ್ ಒಳಗೆ ತೊಗೋಬೇಕು ನೋಡಿರಿ ಈ ಥರ ತೊಗೊಂಡು ಹೆಬ್ಬಟ್ಟನ್ನು ಸ್ವಲ್ಪ ನೀರೊಳಗೆ ರೀ ಇಲ್ಲಾಂದ್ರೆ ಕೈ ಹಿಟ್ಟು ಹತ್ ಹೆಬ್ಬಟ್ಟಿಗೆ ಈ ಥರ ಹೋಲ್ ರೀ ನೋಡಿರಿ ಎಷ್ಟು ಚಂದ ಪರ್ಫೆಕ್ಟಾಗಿ ಬಂದತ್ತೆ ಅಂಥೇಳಿ ಇದನ್ನು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಚೆಂದಾಗೆ ಕಾದಿರೋ ಎಣ್ಣೆ ಒಳಗೆ ಬಿಡ್ಬೇಕು ರೀ ಒಂದೊಂದೇ ವಡಾನ ಎಣ್ಣೆ ಪೂರ್ತಿ ಕಾದಿರ್ಬೇಕು ರೀ ಅದರ ಮೀಡಿಯಮ್ ಉರಿ ಇಟ್ಕೊಂಡು ಉದ್ದಿನ ವಡಾನ ಮಾಡ್ಕೋಬೇಕಾಗ್ತತಿ ಇಲ್ಲ ಅಂದ್ರೆ ಪೂರ್ತಿ ಉರಿ ಜೋರಿದ್ದು ಬಿಟ್ರೆ ಮ್ಯಾಲಷ್ಟ ಕಲರ್ ಚೇಂಜ್ ಆಗ್ತಾವೆ ಒಳಗ ಹಸಿ ಉದ್ದಿನ ಹಿಟ್ಟು ಹಂಗೆ ಉಳಿದ್ಬಿಟ್ಟಿರ್ತೈತ್ರಿ ಈಗ ನೋಡ್ರಿ ಒಂದೊಂದೇ ಉದ್ದಿನ ವಡ ಹಿಟ್ಟನ್ನು ಬಿಟ್ಟತಿ ಮೇಲೆ ಕೆಳಗೆ ಮಾಡಿಕೊಂಡು ಒಂದೊಂದನ್ನು ಚೆಂದಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಅನ್ನಿ ಒಳಗೆ ಸಂಜೆ ಸ್ಕೂಲಿಂದ ಮಕ್ಳು ರೀ ಇದನ್ನ ಮಾಡಿಕೊಟ್ಬಿಟ್ರೆ ಅಗ್ದಿ ಇಷ್ಟಪಟ್ಟು ರೀ ವಡಾನ ನೋಡ್ರಿ ಈಗ ಪರ್ಫೆಕ್ಟಾಗಿ ಕಲರ್ ಬಂದಾವು ಗೋಲ್ಡನ್ ಬ್ರೌನ್ ಕಲರು ಇಷ್ಟು ಬಂದ್ರೆ ಸಾಕು ರೀ ಉದ್ದಿನ ಒಡಕ್ಕೆ ಇದಕ್ಕಿಂತ ಜಾಸ್ತಿ ಆದ್ರೆ ಚಲೋ ಅನ್ಸೋದಿಲ್ಲ ಹೊತ್ತೋಗಿ ಬಿಡ್ತಾವು ನಾನು ನೆಕ್ಸ್ಟ್ ಇನ್ನೊಂದು ಮೆಥಡ್ ನಿಮಗೆ ತೋರಿಸ್ಕೊಡತ್ತೇನಿ ಅದೇನಪ್ಪ ಅಂದರೆ ನಾವು ಚಾ ಸೋಸ್ತಾವಲ್ಲ ಚಾನ್ಗಿ ಅದ್ರ ಮೇಲೆ ನೀರನ್ನು ಸೌರ್ಕೊಂಡು ನೋಡಿ ಥರ ಉಂಡೆ ಥರ ಹಿಟ್ಟನ್ನು ತೊಗೋಬೇಕು ಅದ್ರ ಮೇಲೆ ಇಟ್ಟು ಬೆರಳಿಗೆ ಈ ಥರ ನೀರು ಹಚ್ಕೊಂಡು ಸಣ್ಣದೊಂದು ಹೋಲ್ ಮಾಡ್ಬೇಕು ರೀ ಇದು ಕೂಡ ಇನ್ನೊಂದು ಪರ್ಫೆಕ್ಟ್ ಮೆಥಡ್ ಅಂತ ಹೇಳ್ಬೋದು ಈಗ ಕಾದಿರೋ ಎಣ್ಣೆ ಒಳಗೆ ನೋಡಿರಿ ಈ ಥರ ಸ್ಲೋವಾಗಿ ಬಿಡ್ಬೇಕು ರೀ ಒಂದೊಂದೇ ವಡನ ಶೇಕ್ ಮಾಡಬಾರ್ದು ರೀ ಆ ಥರ ಶೇಪ್ ಕೆಟ್ಟುಬಿಡ್ತತಿ ಲೈಟಾಗಿ ಈ ಥರ ಬಿಟ್ರೆ ಕರೆಕ್ಟಾಗಿ ಒಳದ ಶೇಪ ಬರ್ತಾವ್ರಿ ಈ ಥರ ನೋಡ್ರಿ ಈಗ ಉಲ್ಟಾ ಹೊಳಸಿದ್ರೆ ಸಾಕು ಕರೆಕ್ಟಾಗಿ ಎಣ್ಣೆ ಒಳಗೆ ಬೀಳ್ತಾವು ಕೈಯಿಂದ ಶೇಪ್ ಆಗೋದಿಲ್ಲ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡ್ಬೋದು ಅಗದಿ ಈಸಿ ಇರ್ತತ್ರಿ ಹಂಗೆ ಬೆಳಗಿನ ಅಷ್ಟಕ್ಕೆ ನೀವು ಒಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಡ್ಲಿ ಜೊತೆ ರಾತ್ರಿನ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಸ್ವಲ್ಪ ಅಕ್ಕಿನ ಎಲ್ಲ ಮಿಕ್ಸ್ ಮಾಡಿ ನೀವು ನೆನೆಸಿಟ್ರೆ ಪರ್ಫೆಕ್ಟಾಗಿರುವಂತಹ ಹೋಟೆಲ್ ಸ್ಟೈಲನ್ನೇ ಹೋಟೆಲ್ ರುಚಿಯನ್ನೇ ಮೀರಿಸುವಂತಹ ಉದ್ದಿನ ವಡ ರೆಡಿ ಆಗ್ತಾವೆ ನೋಡ್ರಿ ಸೊ ಈಗ ಇದು ಫುಲ್ ಕಲರ್ ಚೇಂಜ್ ಆಗಿತ್ತು ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಆಗೈತಿ ಸೊ ಹಾಗಾಗಿ ಈ ವಡಾನ ತೆಗ್ದತ್ತಿ ಬಿಸಿ ಬಿಸಿ ಉದ್ದಿನ ವಡ ರೆಡಿ ಆಗತ್ತವ ನೋಡ್ರಿ ಇವತ್ತಿನ ವಡ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ